ಸ್ನೇಹಿತರೆ ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಬಸ್ ನಿಲವರಿನ ಶ್ರೀಕಂಠಿ ಬಸ್ಗೆ ರಿಲೀಸ್ ಮಾಡ್ತಾ ಇದೀವಿ ಸ್ನೇಹಿತರೆ. ಸ್ನೇಹಿತರೆ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಸ್ನೇಹಿತರೆ ಯಾರೆಲ್ಲ ಹೊಸದ್ರು ನೋಡ್ತಾ ಇದ್ರೆ ಈ ಕೂಡ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಪಕ್ಕದಲ್ಲಿ ಕಾಣುವಂತ ನೋಟಿಫಿಕೇಶನ್ ಬೆಲ್ ಸಹ ಆನ್ ಮಾಡಿ ಸ್ನೇಹಿತರೆ. ಸ್ನೇಹಿತರೆ ನೀವು ಈ ರೀತಿ ಮಾಡೋದ್ರಿಂದ ನಮ್ಮ ಚಾನಲ್ಗೆ ನೀವು ಸಪೋರ್ಟ್ ಮಾಡಿದಂಗೆ ಆಗುತ್ತೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ ಆಕ್ಟಿವ್ ಮಾಡೋದು ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ ನೋಡಿ ಇಲ್ಲಿವರೆಗೆ ಹೇಗಿದೆ ಅಂತ. ಇವತ್ತು ಕಿತ್ತೂರು ಚೆನ್ನಮ್ಮ ಬಸ್ ವಿಲೇವರಿನ ರಿಲೀಸ್ ಮಾಡ್ತಾ ಇದೀವಿ ಸ್ನೇಹಿತರೆ. ನೋಡಿ ಹೇಗಿದೆ ಅಂತ, ಫುಲ್ ಸೂಪರ್ ಆಗಿದೆ ಮಾತ್ರ ಸ್ನೇಹಿತರೆ. ಸ್ನೇಹಿತರೆ ಈ ವಿಲೇವರಿನ ಯಾವ ರೀತಿ ಡೌನ್ಲೋಡ್ ಮಾಡಬೇಕು ಅಂತ ಸ್ನೇಹಿತರೆ ನಾನು ಮುಂದೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಸ್ನೇಹಿತರೆ, ಕೊನೆವರೆಗೂ ನೋಡಿ ಸ್ನೇಹಿತರೆ. ಕೊನೆವರೆಗೂ ನೋಡಿದಾಗ ಮಾತ್ರ ಸ್ನೇಹಿತರೆ ಈ ವಿಲೇವರಿನ ಯಾವ ರೀತಿ ಡೌನ್ಲೋಡ್ ಮಾಡೋದು ಎಂಬುದ್ರ ಬಗ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ ಈ ವಿಲೇವರಿನ ಯಾವ ರೀತಿ ಡೌನ್ಲೋಡ್ ಮಾಡೋದು ಎಂಬುದ್ರ ಬಗ್ಗೆ ನೋಡೋದಾ. ಸ್ನೇಹಿತರೆ ಈ ವಿಲೇವರಿ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಹೋಮ್ ಪೇಜ್ ಬರ್ತದೆ. ಸರಿನಾ, ನಾ ಎಲ್ಲೋ ವಿಡಿಯೋ ಸ್ಕಿಪ್ ಮಾಡ್ತಲ್ಲ, ನಿಮ್ಗೆ ವಿಡಿಯೋನ ಸ್ವಲ್ಪ ಲೆಂತಿ ಆಗ್ಬೋದೇನೆ, ವಿಡಿಯೋ ಸ್ಕಿಪ್ ಮಾಡ್ಕೊಬಿಡಿ, ಕೊನೆ ನೋಡಿ ನೋಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ ಈ ರೀತಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಸ್ವಲ್ಪ ವೇಟ್ ಮಾಡಿ ಈ ರೀತಿ ಬರ್ತದೆ. ಈ ರೀತಿ ಬಂದಾಗ ಜಸ್ಟ್ ಇಲ್ಲಿ ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್ನ ಕ್ಲಿಕ್ ಮಾಡಿ. ಜಸ್ಟ್ ಯಾವ್ದಾರು ಆಗಿರ್ಬೋದು ಸ್ನೇಹಿತರೆ, ನಿಮ್ಮ ಇಷ್ಟ ಬಂದ ಅಡ್ವರ್ಟೈಸ್ಮೆಂಟ್ ಕ್ಲಿಕ್ ಮಾಡಿ. ಈ ರೀತಿ ಬರುತ್ತೆ, ಈ ರೀತಿ ಬಂದಾಗ ಜಸ್ಟ್ ಬ್ಯಾಕ್ ಬನ್ನಿ. ಈ ರೀತಿ ಜಸ್ಟ್ ಬ್ಯಾಕ್ ಬಂದಾಗ ಅದು ಅಡ್ವರ್ಟೈಸ್ಮೆಂಟ್ ಹೋಗುತ್ತೆ. ಹೋದ್ಮೇಲೆ ಹಾಗೆ ಕೆಳಗಡೆ ಬಂದು ನೋಡಿ ಇಲ್ಲಿ ಓಪನ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಓಪನ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಇನ್ನೊಂದು ಪೇಜ್ಗೆ ಹೋಗುತ್ತೆ. ಈ ರೀತಿ ಅಡ್ವರ್ಟೈಸ್ಮೆಂಟ್ ಬರ್ತದೆ ಸ್ನೇಹಿತರೆ. ಅಡ್ವರ್ಟೈಸ್ ಬಂದಾಗ ಇಲ್ಲಿ ಸಣ್ಣ ಪುಟ ಇಂಟು ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಕ್ಲಿಕ್ ಮಾಡಿದಾಗ ನೋಡಿ ಪ್ಲೀಸ್ ವೇಟ್ 5 ಸೆಕೆಂಡ್ಸ್ ಅಂತ ಹೇಳಿದ್ದಾರೆ. ಆ 5 ಸೆಕೆಂಡ್ ಆದಮೇಲೆ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ದಾರೆ. ಆದರೆ 5 ಸೆಕೆಂಡ್ ಸ್ವಲ್ಪ ವೇಟ್ ಮಾಡಬೇಕು. ನೋಡಿ ಇದಾದ್ಮೇಲೆ ಇಂಟು ಮಾರ್ಕ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ರೀತಿ ಓಪನ್ ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್ ಬರ್ತದೆ. ಬಂದಾಗ ಜಸ್ಟ್ ಇದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಕೆಲವೊಂದು ಅಡ್ವರ್ಟೈಸ್ಮೆಂಟ್ ಬರ್ತದೆ. ಈ ರೀತಿ ಅಡ್ವರ್ಟೈಸ್ಮೆಂಟ್ ಬಂದಾಗ ಜಸ್ಟ್ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ್ಬಿಟ್ಟು ಹಾಗೆ ಕೆಳಗಡೆ ಬನ್ನಿ. ಬಂದ್ಬಿಟ್ಟು ನೋಡಿ ಓಪನ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಈಗ ಓಪನ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ಕೆಲವೊಂದು ಅಡ್ವರ್ಟೈಸ್ಮೆಂಟ್ ಬರ್ತದೆ. ಬಂದಾಗ ಜಸ್ಟ್ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ್ಬಿಟ್ಟು ಹಾಗೆ ಕೆಳಗಡೆ ಬನ್ನಿ. ನೋಡಿ ಯುವರ್ ಲಿಂಕ್ ಆಲ್ಮೋಸ್ಟ್ ರೆಡಿ ಇದೆಯಂತೆ. ಈ ಹತ್ತಿದ್ದು 0 ಆಗಬೇಕು ಸ್ನೇಹಿತರೆ. ಇದು ಈ ರೀತಿ 0 ಆಗಬೇಕು. ಈ 0 ಆದ್ಮೇಲೆ ಹಾಗೆ ಕೆಳಗಡೆ ಬನ್ನಿ. ಈ ರೀತಿ ಕೆಳಗಡೆ ಬಂದ್ಬಿಟ್ಟು ನೋಡಿ ಅನ್ಲಾಕ್ ಲಿಂಕ್ ಕಾಣ್ತಿದೆ. ನೋಡಿ ಈ ಅನ್ಲಾಕ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಅನ್ಲಾಕ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಇದು ಈ ಬಾಕ್ಸ್ ಫುಲ್ ಲೋಡ್ ಆಗಬೇಕು. ಲೋಡ್ ಆಗೋಕ್ಕೂ ಮುಂಚೆ ಒಂದು ಅಡ್ವರ್ಟೈಸ್ಮೆಂಟ್ ಬರ್ತದೆ. ಅಡ್ವರ್ಟೈಸ್ಮೆಂಟ್ ಬಂದಾಗ ಜಸ್ಟ್ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಾಗ ನೋಡಿ ಇದು ಫುಲ್ ಆಗುತ್ತೆ. ಇದು ಇಲ್ಲಿ ಫಿಲ್ ಆದ್ಮೇಲೆ ಇನ್ನೊಂದು ಲಿಂಕ್ ಜನರೇಟ್ ಆಗುತ್ತೆ. ನೋಡಿ ಹಂಗೆ ನಾನು ಹೇಳಿದಂಥ ಪ್ರೊಸೀಜರ್ ನೀವು ಕರೆಕ್ಟಾಗಿ ಫಾಲೋ ಮಾಡಿ ಸ್ನೇಹಿತರೆ. ಇದು ಡೌನ್ಲೋಡ್ ಆಗುತ್ತೆ ಎಲ್ಲರಿಗೂ. ನೋಡಿ ಈ ರೀತಿ ಬಂದಾಗ ಗೆಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಗೆಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಕೆಲವೊಂದು ಅಡ್ವರ್ಟೈಸ್ಮೆಂಟ್ ಬರ್ತವೆ. ಇನ್ನೇನು ಬರಲ್ಲ, ಅಡ್ವರ್ಟೈಸ್ಮೆಂಟ್ಗಳು ಬರ್ತವೆ. ಅಡ್ವರ್ಟೈಸ್ಮೆಂಟ್ ಬಂದಾಗ ನೀವು ಏನು ಮಾಡಬೇಕು ಅಂತಂದ್ರೆ ವೇಟ್ ಮಾಡಬೇಕು ಸ್ವಲ್ಪ. ಸಂಪೂರ್ಣವಾಗಿ ಬಂದು ಆದಮೇಲೆ ಈ ರೀತಿ ಬರ್ತದೆ. ಈ ರೀತಿ ಬಂದಾಗ ಜಸ್ಟ್ ಬ್ಯಾಕ್ ಬನ್ನಿ ಅಷ್ಟೇ. ನಿಮ್ಮ ಜಸ್ಟ್ ಬ್ಯಾಕ್ ಬಂದಾಗ ನೋಡಿ ಇದು ಡೌನ್ಲೋಡ್ ಬಂದಿರ್ತದೆ ಆಲ್ರೆಡಿ. ಇದು ಬಂದಾಗ ಇಲ್ಲಿ ಐ ಆಮ್ ನಾಟ್ ರೀಬೋರ್ಟ್ ಅಂತ ನೋಡಿ ಟಿಕ್ ಮಾಡಿದ್ದೇನೆ. ಟಿಕ್ ಮಾಡಿದಾಗ ಅಡ್ವರ್ಟೈಸ್ಮೆಂಟ್ ಬರ್ತದೆ. ಆ ಟಿಕ್ ರೋಬೋಟ್ ಅಂತ ಇತ್ತಲ್ಲ, ಅದನ್ನು ಕ್ಲಿಕ್ ಮಾಡಿದಾಗ ಅಡ್ವರ್ಟೈಸ್ಮೆಂಟ್ ಬರ್ತದೆ. ಅಡ್ವರ್ಟೈಸ್ಮೆಂಟ್ ಬಂದಾಗ ಈಗ ವೇಟ್ ಮಾಡಿ ಸ್ವಲ್ಪ. ಒಂದು ಸೆಕೆಂಡ್ ವೇಟ್ ಮಾಡಿದ್ಮೇಲೆ ಜಸ್ಟ್ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಾಗ ನೋಡಿ ಈ ರೀತಿ ರೈಟ್ ಮಾರ್ಕ್ ಬಂದಿದ್ದೆ. ಬಂದಮೇಲೆ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಸ್ವಲ್ಪ ಅದು ಒಂದು ಪೇಜಿಂದ ನೆಕ್ಸ್ಟ್ ಪೇಜ್ಗೆ ಹೋಗ್ಬೇಕಲ್ಲ, ಸ್ವಲ್ಪ ಅದರಿಂದ ಸ್ವಲ್ಪ ಲೋಡಿಂಗ್ ತಗೊಂಡಿದೆ. ಯಾಕೆಂತಂದ್ರೆ ನಮ್ಮದು ಸ್ವಲ್ಪ ನೆಟ್ವರ್ಕ್ ತುಂಬ ಸ್ಲೋ ಇದೆ, ಅದರಿಂದ ಈ ರೀತಿ ಬರ್ತಿರ್ತದೆ. ಜಸ್ಟ್ ಬ್ಯಾಕ್ ಬನ್ನಿ, ಏನು ಪರವಾಗಿಲ್ಲ. ಜಸ್ಟ್ ಬ್ಯಾಕ್ ಬಂದಾಗ ನೋಡಿ ಫಸ್ಟ್ ಪೇಜಿಂದ ಸೆಕೆಂಡ್ ಪೇಜ್ ಬಂದಿರ್ತದೆ. ಫಸ್ಟ್ ಪೇಜ್ ಸೆಕೆಂಡ್ ಪೇಜ್ ಬಂದಾದ್ಮೇಲೆ ನೋಡಿ ಫ್ಯೂ ಸೆಕೆಂಡ್ಸಲ್ಲಿ ಡೌನ್ಲೋಡ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಫ್ಯೂ ಸೆಕೆಂಡ್ಸಲ್ಲಿ ಡೌನ್ಲೋಡ್ ಆಗಿಲ್ಲ ಅಂತಂದಾಗ ಕೆಳಗಡೆ ನೋಡಿ ಕ್ಲಿಕ್ ಕರ್ಮೆ ಕ್ಲಿಕ್ ಮಾಡಿ. ಕೆಳಗಡೆ ಕ್ಲಿಕ್ ಕರ್ಮೆ ಕ್ಲಿಕ್ ಮಾಡಿದಾಗ ನೋಡಿ ಇಲ್ಲಿ ಡೌನ್ಲೋಡ್ ಕೇಳ್ತಾ ಇದೆ. ನಾನು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ, ನೀವು ಡೌನ್ಲೋಡ್ ಮಾಡ್ಕೊಂಡಿದೆ ಅಂತಂದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸ್ನೇಹಿತರೆ ಇದಿಷ್ಟು ಯಾವ ರೀತಿ ಫೈಲನ್ನ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಹೇಳ್ಕೊಟ್ಟಿದ್ದು ಸ್ನೇಹಿತರೆ. ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ ಈ ವಿಲೇವರಿನ ಯಾವ ರೀತಿ ಡೌನ್ಲೋಡ್ ಮಾಡಬೇಕು ಅಂತ. ಸ್ನೇಹಿತರನ್ನ ಹೇಳಿದಂಥ ಪ್ರೊಸೀಜರ್ ನೀವು ಕರೆಕ್ಟಾಗಿ ಫಾಲೋ ಮಾಡಿ ಸ್ನೇಹಿತರೆ, ನೀವು ಈ ವಿಲೇವರಿನ ಡೌನ್ಲೋಡ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಸ್ನೇಹಿತರೆ ಈ ವಿಲೇವರಿ ಒಂದಂತಲ್ಲ ಸ್ನೇಹಿತರೆ, ಯಾವುದೇ ಟ್ರಾಫಿಕ್ ಮೋಡ್ ಆಗಿರ್ಬೋದು, ಯಾವುದೇ ವಿಲೇವರಿ ಆಗಿರ್ಬೋದು ಸ್ನೇಹಿತರೆ, ಇದೇ ರೀತಿ ನಾನು ಹೇಳಿದಂಥ ಪ್ರೊಸೀಜರಲ್ಲೇ ನೀವು ಡೌನ್ಲೋಡ್ ಮಾಡಬೇಕು ಸ್ನೇಹಿತರೆ. ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತು ಯಾರೆಲ್ಲ ಹೊಸೊಬ್ಬರು ನೋಡ್ತಾ ಇದ್ರೆ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ